ವಿ ಆಲ್ವೇಸ್ ಥಾಟ್ ಬೋತ್ ಆಫ್ ಅಸ್ ನಮ್ಮಿಂದ ತುಂಬ ಜನಕ್ಕೆ ಉಪಯೋಗ ಆಗ್ಬೇಕು, ಎಜುಕೇಷನ್ ಏನಾದರೂ ಒಂದು ಹೆಚ್ಚು ಸಾಧಿಸಬೇಕು. ಐ ವಾಸ್ ಹೆಡಿಂಗ್ ಟಾರೆಂಟ್ಸ್, ಐ ಕಂಟೆಸ್ಟೆಡ್ BBMP ಎಲೆಕ್ಷನ್. ನಾನೇನು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇವ್ರದ್ದೇನು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮುಖ್ಯ ಆಗಲಿಲ್ಲ. ಮಕ್ಕಳಿಗೆ ಇದೊಂದು ಪ್ಲಾಟ್ಫಾರ್ಮ್ ಕೊಟ್ಟು ಮ್ಯೂಸಿಕ್ ಟೀಚರ್ಸ್ ಡೆಡಿಕೇಶನ್ ನೋಡ್ಬೇಕು ನೀವು. ಎವ್ರಿ ಡೇ ಅವ್ರ ಸ್ಕೂಲಲ್ಲಿ ಕಾಂಪಿಟೇಷನ್ ಪ್ರಿಪೇರ್ ಮಾಡಿಸ್ತಾರೆ. ಬಿಕಾಸ್ ಆಸ್ ಅ ಲೀಡರ್ ವಿ ಹ್ಯಾವ್ ಟು ಗೋ ಫಾರ್ವರ್ಡ್. ನಮ್ಮ ಜೊತೆ ತುಂಬ ಜನ ಇರಬೇಕು. ವಾಟ್ ಎವರ್ ಇವೆಂಟ್ ವಿ ಡೂ, ದ ಕ್ರೌಡ್ ಇಸ್ ದೇರ್, ಮೈ ಸ್ಟೂಡೆಂಟ್ಸ್ ಆರ್ ದೇರ್ ಟು ಸಪೋರ್ಟ್ ಮೀ. ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಇಂಗ್ಲೀಷ್ ಮ್ಯಾಥ್ ಹೆಂಗೆ ಹೇಳ್ಕೊಡ್ತಾರೆ ಟೀಚರ್ಸ್, ಹಂಗೆ ಮ್ಯೂಸಿಕ್ ಹೇಳ್ಕೊಡ್ತಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಸಿ ಸ್ಕೂಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ. ಸೊ ನನ್ನ ಹಿಂದೆ ನೋಡ್ತಾ ಇದ್ರಿ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಒಂದ್ಸತಿ ನಮ್ಮ ಕ್ಯಾಮ್ರಾಮನ್ ನಿಮಗೆ ಕ್ರೌಡ್ ಅನ್ನ ಪ್ಯಾನ್ ಮಾಡಿ ತೋರಿಸ್ಬಿಡ್ತಾರೆ. ಇವೆಂಟ್ ಆರಂಭ ಆಗೋದಕ್ಕೂ ಮುನ್ನ ಯಾವ ರೀತಿಯಾದಂತಹ ವಾತಾವರಣ ಇಲ್ಲಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಸುಮಾರು 3,000 ಹೆಚ್ಚು ಮಕ್ಕಳು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸಿ ಸ್ಕೂಲ್ನಲ್ಲಿ ನಡೀತಾ ಇರುವಂತಹ ಮ್ಯೂಸಿಕಲ್ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ವೆಲ್, ಇಷ್ಟು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡೋದು ತುಂಬಾ ಕಷ್ಟ. ಇದರ ಹಿಂದೆ ಇರುವಂತಹ ಪವರ್, ಎನರ್ಜಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಒಂದು ಲಾವಣ್ಯ ಮತ್ತು ವಿನಿಶ ಇಬ್ಬರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ವೆಲ್, ಹೇಗೆ ಕರೆಸಿದ್ರಿ ಇವರನ್ನೆಲ್ಲ ಅಂತ? ದೇ ಆರ್ ಅ ಪಾರ್ಟ್ ಆಫ್ ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ವಿನಿಶ ಇಸ್ ಅ ವೈಸ್ ಪ್ರೆಸಿಡೆಂಟ್ ಆಸ್ ಟಾರೆನ್ಸ್. ನಮ್ದು ಗ್ರೂಪ್ ಇಂದ ವಿ ಆಲ್ಸೋ ಹ್ಯಾವ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಅಕ್ರಾಸ್ ಸೌತ್ ಇಂಡಿಯಾ. ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಸ್ಕೂಲ್ಸ್, ಅವ್ರ ಪೇರೆಂಟ್ಸು, ಎವ್ರಿಬಡಿ ಆರ್ ಅರೌಂಡ್. ಅದೇ ಬಸ್ ಇವಾಗ ಹಿಂದೆ ಮುಂದೆ ಎಲ್ಲ ಕಾಣಿಸ್ತಾರೆ. ಎಷ್ಟು ಕ್ರೌಡ್ ಸೇರಿದೆ, ಎಷ್ಟು ದಿನದಿಂದ ಪ್ರಿಪರೇಷನ್ ನಡೀತಾ ಇತ್ತು ಅಂತ? ಅರೌಂಡ್ 1 month ಟೈಮ್ ಇಂದ ಪ್ರಿಪರೇಷನ್ ನಡೀತಾ ಇದೆ. ಬಟ್ ದ ಕ್ಯಾಂಪಸ್, ದ ಬ್ಯೂಟಿ ಆಫ್ ದಿಸ್ ಕ್ಯಾಂಪಸ್ ಇಸ್ ದಟ್ ವಾಟ್ ಎವರ್ ಇವೆಂಟ್ ವಿ ಡೂ, ದ ಕ್ರೌಡ್ ಇಸ್ ದೇರ್. ಮೈ ಸ್ಟೂಡೆಂಟ್ಸ್ ಆರ್ ದೇರ್ ಟು ಸಪೋರ್ಟ್ ಮೀ. ಸೊ ದಟ್ಸ್ ದ ಯು ನೋ ಸ್ಟ್ರೆಂತ್, ಐ ವುಡ್ ಸೇ. ಸೊ ದಟ್ಸ್ ದ ಕಾನ್ಫಿಡೆನ್ಸ್. ಸೊ ವೆನ್ ಲಾವಣ್ಯ ಅಪ್ರೋಚ್ಡ್ ಮೀ ಅಂಡ್ ಟೋಲ್ಡ್ ಮೀ ದಟ್ ಯು ನೋ ವೆ ಡೂಯಿಂಗ್ ಸಚ್ ಅ ಬಿಗ್ ಸ್ಕೇಲ್ ಇವೆಂಟ್ ಅಂಡ್ ವಿ ನೀಡ್ ಟು ಪುಲ್ ಇನ್ ಕ್ರೌಡ್ ಅಂಡ್ ಹ್ಯಾವ್ ಆಲ್ ಯುವರ್ ಸ್ಟೂಡೆಂಟ್ಸ್ ಟು ಸೀ ವಾಟ್ ವೆ ಆರ್ ಡೂಯಿಂಗ್, ಐ ವಾಸ್ ಲೈಕ್, ಲಾವಣ್ಯ ಯು ಡೋಂಟ್ ಬಾದರ್ ಅಬೌಟ್ ದಟ್, ಜಸ್ಟ್ ಲೀವ್ ಇಟ್ ಟು ಮೀ ಅಂಡ್ ಮೈ ಸ್ಟೂಡೆಂಟ್ಸ್ ವಿಲ್ ಕಮ್. ಒನ್ ಡೇ ಪ್ರಯೋರ್ ಐ ಇನ್ಫಾರ್ಮ್ ಆಲ್ಸೋ ಮೈ ಸ್ಟೂಡೆಂಟ್ಸ್ ಆರ್ ಆಲ್ವೇಸ್ ಹಿಯರ್. ಸೊ ದಟ್ಸ್ ಅ ಗ್ರೇಟ್ ಥಿಂಗ್ ಅಬೌಟ್ ಮೈ ಕ್ಯಾಂಪಸ್. ತುಂಬಾ ಜನಕ್ಕೆ ಗೊತ್ತಿರಲ್ಲ ಈ ಹೆಣ್ಮಕ್ಳು ಯಾರು ಅಂತ. ಪೂರ್ಣಿಮಾ ಶ್ರೀನಿವಾಸ್, ಮಾಜಿ ಶಾಸಕಿಯ ಮಗಳು. ಒಂದು ಇವೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಒಂದು ಗ್ರೂಪ್ ವರ್ಕ್ ಬೇಕಾಗ್ತದೆ. ಎಷ್ಟು ಟೀಮ್ಗಳು ಇದ್ರ ಜೊತೆಯಲ್ಲಿ ಇತ್ತು ಅಂತ? ಸೀಡ್ಸ್, ಟೀಮ್ ವರ್ಕ್ ಇಸ್ ಅ ಡ್ರೀಮ್ ವರ್ಕ್ ಅಂತ ನಾವು ಹೇಳ್ತೀವಿ. ಟು ಮೇಕ್ ದಿಸ್ ಇವೆಂಟ್ ಸಕ್ಸಸ್ಫುಲ್, ಐ ಹ್ಯಾಡ್ ವಿನಿಶಾ ಸಪೋರ್ಟ್, ಐ ಹ್ಯಾಡ್ ಲೈಕ್ ದಿಸ್ ಅ ಲಾಟ್ ಆಫ್ ಸ್ಕೂಲ್ಸ್ ಹೂ ಆರ್ ವಿತ್ ಅಸ್ ಥ್ರೂ ಔಟ್. ಇನ್ ಸೌತ್ ಇಂಡಿಯಾ ವಿ ಹ್ಯಾವ್ ಅಬೌಟ್ 100+ ಸ್ಕೂಲ್ಸ್. ಈ ಲೆವೆಲ್ಗೆ ನಾವು ರೀಚ್ ಮಾಡೋಕ್ಕೆ ಪ್ರತಿಯೊಂದು ಸಿಟಿಲೂ ಕಾಂಪಿಟೇಷನ್ ಮಾಡಿ ಸೆಲೆಕ್ಟ್ ಮಾಡಿ ದ ಟಾಪ್ 12 ಸ್ಕೂಲ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಹಿಯರ್. ಸೊ ಐ ಹ್ಯಾವ್ ಅ ಸಪೋರ್ಟ್ ಆಫ್ ಪ್ರಿಟಿ ಮಚ್ 400+ ಸ್ಕೂಲ್ಸ್ ಅಕ್ರಾಸ್ ಇಂಡಿಯಾ. ಎವ್ರಿ ಸ್ಕೂಲ್ ಯು ಆರ್ ಅಸೋಸಿಯೇಟೆಡ್ ವಿತ್ ಅಸ್ ಹ್ಯಾವ್ ಸಪೋರ್ಟೆಡ್ ಅಸ್. ಇಮ್ಮೆನ್ಸ್ ಲವ್ ಯು ಕೆನ್ ಸಿ. ದ ಕಾಸ್ ಇಸ್ ಸ್ಟೂಡೆಂಟ್ಸ್, ಆರ್ಟ್, ಕಲ್ಚರ್. ಸೊ ಒನ್ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಸಪೋರ್ಟ್ ಎಲ್ಲ ಕಡೆಯಿಂದ ಬಂದೇ ಬರುತ್ತೆ. ಮ್ಯೂಸಿಕಲ್ ಪ್ರೋಗ್ರಾಮ್ ಅಂದ ತಕ್ಷಣ ಕೆಲವೊಂದ್ ಕಡೆಗಳಲ್ಲಿ ಯೋಚನೆ ಮಾಡ್ತಾರೆ, ಎಸ್ ಇದು ನಮ್ಗೆ ಹೇಗೆ ವರ್ಕ್ಔಟ್ ಆಗುತ್ತೆ, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಇದರಿಂದ ಪ್ಲಸ್ ಆಗುತ್ತಾ ಅಂತ. ನಿಮ್ಮಲ್ಲಿ ಯಾವ ತರ ರೆಸ್ಪಾಂಡ್ ಇತ್ತು ಮ್ಯೂಸಿಕಲ್ ಪ್ರೋಗ್ರಾಮ್ ಅಂದ ತಕ್ಷಣ ಅಂತ? ಸೊ ಫಸ್ಟ್ಲಿ ಲಾವಣ್ಯ ನಾನು ಮೀಟ್ ಆಗಿದ್ದು ಡೈಡಾಕ್ ಅಂತ ಒಂದು ಇದರಿಂದ. ಯಾ, ಇಟ್ಸ್ ಎನ್ ಎಜುಕೇಷನಲ್ ಫೋರಮ್ ವೇರ್ ವೆಂಡರ್ಸ್ ಅಂಡ್ ಪೀಪಲ್ ಫ್ರಮ್ ಆಲ್ ಎಜುಕೇಷನಲ್, ಯು ನೋ, ಹೂ ಹ್ಯಾವ್ ಎಜುಕೇಷನಲ್ ಸೆಟ್ಅಪ್ಸ್ ಕಮ್ ದೇರ್ ಅಂಡ್ ಪೋರ್ಟ್ರೇ ವಾಟ್ ದೇ ಡೂ. ಸೊ ಅಲ್ಲಿ ಮೀಟ್ ಆಗಿ ವೆನ್ ಐ ಸ್ಪೋಕ್ ಟು ಹರ್, ಐ ವಾಸ್ ಲೈಕ್, ಓಕೆ, ದಿಸ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ರೀಚ್ಡ್ ಔಟ್ ಟು ಹರ್ ಆ್ಯಂಡ್ ವಿ ಹ್ಯಾಡ್ ಅ ಡಿಸ್ಕಷನ್. ಯು ನೋ, ವೆನ್ ಟೂ ಮೈಂಡ್ಸ್ ಮ್ಯಾಚ್, ಆಟೋಮ್ಯಾಟಿಕ್ಲಿ ವಾಟ್ ಎವರ್ ಯು ಡೂ ದೇರ್ ಇಸ್ ಸಕ್ಸೆಸ್ ಇನ್ ಇಟ್. ದಟ್ಸ್ ವಾಟ್ ಐ ಬಿಲೀವ್ ಇನ್. ಆ್ಯಂಡ್ ವಿತ್ ಎನಿ ಪಿ, ಯು ನೋ, ಕಮಿಂಗ್ ಅಪ್ ಆ್ಯಂಡ್ ಆಲ್ ದ ಸ್ಕೂಲ್ಸ್ ಆ್ಯಕ್ಚುಲಿ ಟೇಕಿಂಗ್ ಅಪ್ ಎನಿ ಪಿ, ಐ ಥಿಂಕ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎವ್ರಿ ಚೈಲ್ಡ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ inculcating music, dance, theater, all these things which were so-called extracurricular is now part of the curriculum. And what I love the most is Torrance teaches it as a curriculum. Inond yado subject English math enge helkortare teachers, ange music helkortare. First grade magu inda till 10th standard, every single one of my kids learn music. So that was one very interesting and vibrant thing about Torrance.
So which is why I also put the efforts to collaborate with them and put up this show here today. Yeah. Well, musical program, I thought heg bantu anta. See, the like I told Andran, see, music education is very important ivaga nam current scenario alli. In any country, not just India, music education plays a very important role, just like an education system. Music education inda yen kalkontar maklu, you can see ishtond crowd ide, but there is no nuisance, there is no nonsense, there is utter discipline. These kids are treating our guests so well. They're enthusiastic in the right way. Why? Because it's a good education system, and also they're learning music in the campus. So our energy channelized agutte correct. So ee tara one generation now produce martta idivi andre, these are our future India. This is the students community who are our future generation. These are the people who vote. These are the people who decide our future leader. Aa one thought namaku thumba important aitu. Adana, that is our major reason music education start madakke. And adu kon platform bekala, so we do this event yearly in a very huge scale. This is a South India finals. We have our finals in Pune on December 1st, where I have 15,000 students, parents across the entire North India in our Pune, which is the finals. Ivaga ill valgo yar select aagtar alva, they will be performing the finals. So that is the whole thing which started. So we are doing it for the past 5 years. That's what is happening. ಮ್ಯೂಸಿಕ್ ನಿಮಗೂ ಕೂಡ ಬರುತ್ತಾ ಹಾಡಲಿಕ್ಕೆ? ಅಷ್ಟೊಂದಿಲ್ಲ, ಜಸ್ಟ್ ಜನರಲಿ ವಿತ್ ಯು ನೋ ಕ್ಯಾರಿಯೋಕೆ ವೆನ್ ಆಲ್ ಇನ್ ಅ ಗ್ರೂಪ್ ವಿ ಸಿಂಗ್ ಐ ಕ್ಯಾನ್ ಸಿಂಗ್, ಬಟ್ ಐ ಪರ್ಸನಲಿ ಕೆನಾಟ್ ಸಿಂಗ್. ಸೊ ಯು ನೋ ದಟ್ಸ್ ದ ಡ್ರೀಮ್ ಐ ವಾಂಟ್ ಟು ಸಿ ವಿಚ್ ಕಮ್ಸ್ ಟ್ರೂ ಇನ್ ಫ್ರಂಟ್ ಆಫ್ ಮೀ ವೆನ್ ಐ ಸಿ ಮೈ ಸ್ಟೂಡೆಂಟ್ ಸಿಂಗ್. ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಷರ್ ಅಂಡ್ ಜಾಯ್, ಬಿಕಾಸ್ you know, it's been like lesser than a year since we have signed up with Torrents, but a change idiyalla makkalalli, they're more calm. Egan generationally, they have so much going on, they're so into their phones, but when they're learning an art, it calms their brain, it brings them together in one place. So, and I'm seeing that change with my students, they're more confident, that leadership, that teamwork ugly. So it's working great, it's working wonders. ನೀವು ಮಾಡುವಂತ ಪ್ರತಿ ಪ್ರಾಜೆಕ್ಟ್ ಅಲ್ಲೂ ನಿಮ್ಮ ತಾಯಿಯವರ ಸಪೋರ್ಟ್ ಹೇಗಿರುತ್ತೆ ಅಂತ? ಓ ಡೆಫಿನೆಟ್ಲಿ, ನಮ್ಮ ಅಮ್ಮ ಇಲ್ಲದೆ ಐ ವುಡಂಟ್ ಬಿ ಹಿಯರ್ ಟುಡೇ. ಸೊ ಆಕ್ಚುಲಿ ಲಂಡನ್ ಅಲ್ಲಿದ್ದೆ 2.5 years. ಐ ಡಿಡ್ ಎಜುಕೇಷನಲ್ ಲೀಡರ್ಶಿಪ್ ಅಂಡ್ ಇನ್ನೋವೇಷನ್ ಅಂತ ಒಂದು ಕೋರ್ಸ್. ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ದಟ್. ನಾನು ಬ್ಯಾಕ್ಗ್ರೌಂಡ್ ಐ ಡಿಡ್ ಮೈ ಅಂಡರ್ ಗ್ರಾಜುಯೇಷನ್ ಇನ್ ಕ್ರೈಸ್ಟ್ ಅಂಡ್ ದೆನ್ ಐ ವೆಂಟ್. ಸೊ ಆಫ್ಟರ್ ದಟ್ ಅಪ್ಪ ಅಮ್ಮ ಡ್ರೀಮ್ ಇಸ್ for me to come here and look after the group of institutions, because usually many dot maneglalli enmaklu national support madalla, they'll be like illa amma nee aaramag manel iru enjoy madu, we'll provide for you. But my parents are completely different that way. They've always pushed me in the open, made me come out and, you know, be strong and lead and grow. So I'm grateful to my grandfather, founder chairman of SEA group of institutions, for giving this huge platform. ತುಂಬ ಜನಕ್ಕೆ ಈ ಪ್ಲಾಟ್ಫಾರ್ಮೇ ಇರಲ್ಲ, ದೇ ಶುಡ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಸೊ ಐ ಹ್ಯಾವ್ ದಿಸ್ ಆ್ಯಂಡ್ ಅಪ್ಪ ಅಮ್ಮ ಸಪೋರ್ಟಿಂದ ವಿ ಆರ್ ಗ್ರೋಯಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಅ ಬಿಗರ್ ಡ್ರೀಮ್. ಐ ಥಿಂಕ್ ದಟ್ ಇಸ್ ಆಲ್ಸೋ ಒನ್ ಪಾಯಿಂಟ್ ಯು ವಾಂಟ್ ಟು ಆ್ಯಡ್ ಆಯ್ತಾ? ಎಲ್ಲ ಜನಕ್ಕೆ ದೇ ಲೈಕ್ ರೋಗ್ ಫ್ರಮ್ ರಿಚಸ್ ಬ್ಯಾಕ್ಗ್ರೌಂಡ್ ತುಂಬ ಇಷ್ಟ ಆಗುತ್ತೆ. ಸೊ ವೆನ್ ವಿ ಕೊಲಾಬರೇಟೆಡ್ ಆಲ್ಸೋ ನೋ ವಾಟ್ ವಿ ವಾಂಟೆಡ್ ಟು ಶೋ ಇಸ್ ಇವನ್ ದೋ ವಿ ಹ್ಯಾವ್ ದ ಬ್ಯಾಕ್ಗ್ರೌಂಡ್. So when I had contested the BBMP election agirbodu, then when I ventured to education, we want to show lot of people that nimgon background support idre adanna use madkondo nim inna eshtu jana kollede madbodu, nimma olle kelsa eshtu jana jaasti reach aagbodu annad vandu ibrudu adu one intention ittu. So we want to utilize all the resources we have, and that is why such a huge show has happened. We have a lot to achieve. I think there's no stop for it, this is just the start. ವೀಕ್ಷಕರೇ, ಮತ್ತೊಂದು ಸತಿ ನಿಮಗೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲೂ ಕೂಡ ಒಂದು ಸತಿ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ ಕ್ರೌಡ್. ಯಾಕೆ ಅಂತಂದ್ರೆ ಸ್ಕೂಲ್ ಪ್ರೋಗ್ರಾಮ್ಗಳಿಗೆ ನಾನು ಹೋದಾಗ ಬೇರೆ ಕಡೆಗಳಲ್ಲಿ ನನಗೆ ಈ ತರದ ಕ್ರೌಡ್ ಕಾಣ ಸಿಗೋದಿಲ್ಲ. ಅದರಲ್ಲೂ ಕೂಡ ಸ್ಪೆಷಲಿ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸ್ಕೂಲ್ಗಳನ್ನು ಮಾಡ್ಕೊಂಡಿರ್ತಾರೆ, ಬಟ್ ಇಲ್ಲ ಆ ಥರದಿಲ್ಲ. ಅಮೇಝಿಂಗ್ ಸ್ಪೇಸ್ ಇದೆ, ಮತ್ತು ಕ್ರೌಡನ್ನ ನಾವು ಎಷ್ಟೇ ಕ್ಯಾಮ್ರಾ ಮೂವ್ ಮಾಡಿದ್ರು ಕೂಡ ಜೂಮ್ ಮಾಡ್ತಾ ಹೋದ್ರು ಕೂಡ ಬರ್ತಾನೇ ಇರ್ತಾರೆ ಜನ. ಸೊ ಅಷ್ಟರ ಮಟ್ಟಿಗೆ ಕ್ರೌಡ್ ಅನ್ನ ಗ್ಯಾದರ್ ಮಾಡಿಸುವಂತ ಒಂದು ಪ್ರಯತ್ನ ಸಕ್ಸಸ್ಫುಲ್ಲಿ ಆಗಿದೆ ಅಂತ ಅನ್ಸುತ್ತೆ. ಸೊ ಮತ್ತಷ್ಟು ಮಾತಾಡೋಣ, ಲೆಟ್ಸ್ ಫಾಲೋ ಮೀ.
ಓಕೆ ವೀಕ್ಷಕರೇ, ಈಗ ನಾನು ಸಿ ಸ್ಕೂಲ್ನ ವ್ಯಾಪ್ತಿಯಲ್ಲಿರುವಂತಹ ಕೃಷ್ಣ ಮಹಲ್ನಲ್ಲಿ ನಿಂತಿದ್ದೀನಿ. ಸೊ ಇದು ಅವರ ಸಮಾಧಿ. ವ್ಯಕ್ತಿಗಳು ಕೊನೆವರೆಗೂ ಮನಸ್ಸಿನಲ್ಲಿ ಉಳಿಯೋದು ಅವರು ಮಾಡಿರುವ ಕೆಲಸಗಳಿಂದ ಅನ್ನೋದಕ್ಕೆ ಇಲ್ಲಿರುವಂತಹ ಒಂದಷ್ಟು ಚಿತ್ರಗಳು ಸಾಕ್ಷಿ ಆಗ್ತಾ ಇದೆ. ಸೊ ನೋಡಬಹುದು ಮಾಜಿ ಪ್ರಧಾನಿ ದೇವೇಗೌಡರು. ನನಗನ್ಸೋ ಪ್ರಕಾರ ಅದು ಚಿತ್ರದುರ್ಗಕ್ಕೆ ಹೊರಟಂತಹ ಬೈಕ್ ರ್ಯಾಲಿ ಅಂತ ಅನ್ಕೋತೀನಿ. ಆ ಟೈಮಲ್ಲಿ ದೇವೇಗೌಡರಿಗೆ ಹೆವಿ ಕ್ರೇಜ್ ಇತ್ತು ಬೈಕ್ದು. ಸೊ ಬಹುಶಃ ಆ ಟೈಮಲ್ಲಿ ಶಿವಲಿಂಗೇಗೌಡರು ಅಲ್ಲಿ ಕಾಣಿಸ್ತಾ ಇದ್ದಾರೆ, ಎ ಕೃಷ್ಣಪ್ಪ ಅವರು ಕಾಣಿಸ್ತಾ ಇದ್ದಾರೆ, ನನಗೆ ಮಾಜಿ ಪ್ರಧಾನಿ ದೇವೇಗೌಡರು ಇರುವಂಥ ಫೋಟೋಗಳನ್ನು. ಈ ಥರದ್ದು ಹಳೆ ಕಲೆಕ್ಷನ್ಸ್ ನಮಗೆಲ್ಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಪ್ಯಾನ್ ಮಾಡಿ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿ ನೋಡಬಹುದು ಎಲ್ಲರಿಗೂ ಕೂಡ ದೇಶಾಭಿಮಾನ, ಜನಾಭಿಮಾನ, ಕರ್ತವ್ಯಾಭಿಮಾನಗಳು ಮಾಡಿದಂತಹ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬಹುದು ಅನ್ನುವಂಥದ್ದು ಎ ಕೃಷ್ಣಪ್ಪ ಅವರ ಒಂದು ಬಲವಾದಂತಹ ನಂಬಿಕೆ ಆಗಿತ್ತು. ಅಲ್ಲಿ ನಮಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಕಾಣಿಸ್ತಾರೆ ಮತ್ತು ಅನೇಕ ಗಣ್ಯರು ಇರುವಂಥದ್ದನ್ನು ನಾವು ನೋಡಬಹುದು, ಹಳೆಯ ಕಲೆಕ್ಷನ್ಗಳು. ಆಮೇಲೆ ಇಂದಿರಾನಗರ ಪೊಲೀಸ್ ಸ್ಟೇಷನ್ 1990 ಉದ್ಘಾಟನೆಯಾಗಿದ್ದಂಥ ಸಂದರ್ಭದ ಒಂದು ಪಿಕ್ಚರ್ಸನ್ನು ನೀವು ನೋಡಬಹುದು. ಸೊ ಈ ನಮ್ಮಲ್ಲಿ ಮಾತ್ರ ಇದು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರುವಂತಹ ಚಿತ್ರಗಳು. ಮತ್ತು ಇಲ್ಲಿ ನೋಡಿ ನೀವು, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದಂತಹ ಧೀಮಂತ ನಾಯಕ ಎ ಕೃಷ್ಣಪ್ಪ ಅವರು ಮತ್ತು ಪ್ರಮಾಣ ವಚನ ಬೋಧಿಸ್ತಾ ಇರುವಂತಹ ಸಂದರ್ಭ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಇದ್ದಾರೆ, ಆರ್ ವಿ ದೇಶಪಾಂಡೆ ಅವರು, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಸೊ ಅನೇಕ ಗಣ್ಯರು, ಆಮೇಲೆ ವೀರಪ್ಪ ಮೊಯ್ಲಿ ಅವರು ಕೂಡ, ಎಸ್ ಎಂ ಕೃಷ್ಣ ಅವರು, ಒಂದೊಂದು ಫೋಟೋ ಕೂಡ ಒಂದೊಂದು ಇತಿಹಾಸವನ್ನು ಹೇಳ್ತದೆ. ಆಮೇಲೆ ಈ ಕಡೆ ಇದು ಕೂಡ ಗೌರವ ಸಮರ್ಪಣೆಯ ಸಂದರ್ಭದ ಕಾರ್ಯಕ್ರಮ. ಮತ್ತು ಓಕೆ, ಕೆ ಎಚ್ ಮುನಿಯಪ್ಪ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ತೆಗೆದಂತಹ ಫೋಟೋ ಅನಿಸುತ್ತೆ. ಓಕೆ, ಇಲ್ಲಿ ನೋಡಿ ಜಾಫರ್ ಷರೀಫ್ ಅವರು ಇದ್ದಾರೆ. ಸೊ ಜಾಫರ್ ಷರೀಫ್ ಕೇಂದ್ರ ಮಂತ್ರಿಯಾಗಿದ್ದಾಗ ಮತ್ತು YSR ಜಗನ್ಮೋಹನ್ ರೆಡ್ಡಿ ಅವರ ತಂದೆ ಅವರು ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ನಿಮಗೆ. ಎ ಕೃಷ್ಣಪ್ಪ ಸರ್ ಮುಂದೆ ಬರ್ತಿದ್ದಾರೆ, ಜಗನ್ಮೋಹನ್ ಅವರ ತಂದೆ YSR ಅವರು ನಡ್ಕೊಂಡು ಬರ್ತಾ ಇರುವಂಥದ್ದು. ಅದೊಂದು ರಾಜಕೀಯ ಕ್ರಾಂತಿ ಬಿಡಿ, ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ರಾಜಕೀಯ ಕ್ರಾಂತಿ. ಮತ್ತು ಇಲ್ಲಿ ನೋಡಿ ನಮ್ಮ ಪ್ರೆಸೆಂಟ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕಾಮನ್ ಚೇರಲ್ಲಿ ಕೂತ್ಕೊಂಡಿದ್ದಾರೆ, ಎ ಕೃಷ್ಣಪ್ಪ ಸರ್ ಅಲ್ಲೊಂದು ಅಮೇಝಿಂಗ್ ಆಗಿರುವಂಥ ಚೇರಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ಎಷ್ಟು ದೊಡ್ಡ ನಾಯಕ ಅನ್ನುವಂಥದ್ದು ಗೊತ್ತಾಗ್ತದೆ ಅದರಲ್ಲಿ. ಆಮೇಲೆ ಎ ಕೃಷ್ಣಪ್ಪ ಅವರನ್ನು ಹೊರತುಪಡಿಸಿದರೆ ಹಿಂದುಳಿದ ವರ್ಗಗಳಲ್ಲಿ ಅಂಥ ದೊಡ್ಡ ಧೀಮಂತ ನಾಯಕರನ್ನು ನೋಡಿದ್ದು ತೀರಾ ಕಡಿಮೆ. ಅಂದರೆ ಆ ಝೀಲಿರುವಂತಹ ನಾಯಕರನ್ನು, ವೆಲ್, ಅವರ ಮೊಮ್ಮಗಳು ಮತ್ತು ಲಾವಣ್ಯ ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಸಿ ಸ್ಕೂಲ್ನಲ್ಲಿ ಇವತ್ತು ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿರೋದ್ರಿಂದಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಇದು ಅವರದ್ದೇ ಕನಸ ಅಂತ? ಡೆಫಿನೆಟ್ಲಿ, ವೆನ್ ತಾತ ನೋಡ್ಕೊಂಡ ಕಾಲಕ್ಕೆ ಇದೆಲ್ಲ ಇರಲಿಲ್ಲ ಅಲ್ಲ, ಮ್ಯೂಸಿಕ್ ವಾಸ್ ನಾಟ್ ಸೋ ಪಾಪ್ಯುಲರ್. ಬಟ್ ಇವಾಗ ಸಿನ್ಸ್ ದೇರ್ಸ್ ಎ ಹ್ಯೂಜ್ ಪ್ಲಾಟ್ಫಾರ್ಮ್ ಫಾರ್ ಕಿಡ್ಸ್ ಟು ಪರ್ಫಾರ್ಮ್ ಇನ್ ಮ್ಯೂಸಿಕ್, ಹಿಸ್ ವಿಷನ್ ಇಸ್ ಜಸ್ಟ್ ಗೆಟಿಂಗ್, ಹೀಸ್ ಅ ವಿಷನರಿ ಡೆಫಿನೆಟ್ಲಿ. ಈ ಒಂದು ಲ್ಯಾಂಡಲ್ಲಿ ಹಿ ಕುಡ್ ಡೂ ಸೋ ಮೆನಿ ಥಿಂಗ್ಸ್. ಹಿ ಹ್ಯಾಡ್ ದ ಆಪರ್ಚುನಿಟಿ ಫಾರ್ ಎನ್ MNC ಕಂಪನಿ ಸಿನ್ಸ್ ವಿ ಆರ್ ವೆರಿ ಕ್ಲೋಸ್ ಟು ದ IT ಹಬ್ ಆಸ್ ವೆಲ್. ಬಟ್ ಹೀ ಚೋಸ್ ನಾಟ್ ಟು, ಆ್ಯಂಡ್ ಅವರು ಈ ಇನ್ಸ್ಟಿಟ್ಯೂಷನ್ನ ಕಟ್ಟಿದ್ರು. ಸೊ ಇಟ್ಸ್ ಡೆಫಿನೆಟ್ಲಿ ಅ ಗ್ರೇಟ್ ಪ್ಲಾಟ್ಫಾರ್ಮ್, ಆ್ಯಂಡ್ ಟೇಕಿಂಗ್ ಇಟ್ ಫಾರ್ವರ್ಡ್ ಆ್ಯಂಡ್ ಮಟೀರಿಯಲೈಸಿಂಗ್ ಹಿಸ್ ಡ್ರೀಮ್ಸ್ ಇಸ್ ಮೈ ವಿಷನ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ತಾತನ ಕನಸನ್ನ ನಿಜ ಮಾಡಬೇಕು ಅಂತ ಇಟ್ಸ್ ಆಲ್ವೇಸ್ ಮೈ ಡ್ರೀಮ್. ನಮ್ಮ ಮನಸ್ಥಿತಿಗೆ ಸರಿಹೊಂದುವ ಮನಸ್ಥಿತಿಗಳು ಸಿಕ್ಕಾಗ ಮನೆ ಮಾಡೋದು ತುಂಬ ಸುಲಭ ಅಂತಾರೆ. ಅಂದರೆ ಇನ್ ದ ಸೆನ್ಸ್, ಅದು ಕನಸುಗಳ ಮನೆ ಆಗಿರಬಹುದು ಅಥವಾ ಅದನ್ನು ಎಕ್ಸಿಸ್ಟ್ ಮಾಡುವಂಥದ್ದಾಗಿರ್ಬೋದು, ಹೇಗೆ ಸಾಧ್ಯ ಆಯಿತು ಅಂತ? ಸಿ, ನಾನು ಆವಾಗಲೇ ಹೇಳ್ದಂಗೆ, ನಾನು ವಿನೀಶಾ ಭೇಟಿ ಮಾಡಿದ್ದು ಒಂದು ಕಾನ್ಫರೆನ್ಸಲ್ಲಿ ಭೇಟಿ ಮಾಡಿದ್ವಿ. ಶಿ ಜಸ್ಟ್ ಕೇಮ್ ಬ್ಯಾಕ್ ಫ್ರಮ್ ಲಂಡನ್. ಅವ್ರ ವಿಷನ್ ಇತ್ತು ನನ್ನ ಎಜುಕೇಷನ್ನಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ. ಆ್ಯಂಡ್ ಐ ವಾಸ್ ಹೆಡಿಂಗ್ ಟಾರೆಂಟ್ಸ್, ಆ್ಯಂಡ್ ಐ ಆಲ್ವೇಸ್ ಹ್ಯಾವ್ ದಟ್ ಹಂಗರ್ ಫಾರ್ ಎಜುಕೇಷನಲ್ಲಿ ಏನಾದರೂ ಒಂದು ದೊಡ್ಡದು ಸಾಧಿಸಬೇಕು. ಸೊ ಅವಾಗ ವಿಷನ್, ಇಬ್ಬರು ಒಂದು ಟೂ ವೆರಿ ಇಂಡಿಪೆಂಡೆಂಟ್ ಗರ್ಲ್ಸ್ ಮೀಟ್ ಆ್ಯಂಡ್ ವಿ ಶೇರ್ ಅವರ್ ವಿಷನ್ ಅಂದಾಗ, ದೆನ್ ವಿ ಬ್ರೂ ಅ ಲಾಟ್ ಆಫ್ ಐಡಿಯಾಸ್, ತುಂಬ ಐಡಿಯಾಸ್ ಬರುತ್ತೆ. ಆ್ಯಂಡ್ ಲೈಕ್ ಐ ಆಲ್ವೇಸ್ ಟೋಲ್ಡ್ ಯು, ಇವಾಗ ಒಂದು ಇಬ್ರಿಗೆ ಇಷ್ಟು ರಿಸೋರ್ಸಸ್ಸು, ಬ್ಯಾಕ್ಗ್ರೌಂಡ್ ಸಪೋರ್ಟು, ಫ್ಯಾಮಿಲಿ ಸಪೋರ್ಟ್ ಬಂದ ಮೇಲೆ ವಿ ಆಲ್ವೇಸ್ ಥಾಟ್ ಬೋತ್ ಆಫ್ ಅಸ್, ನಮ್ಮಿಂದ ತುಂಬ ಜನಕ್ಕೆ ಉಪಯೋಗ ಆಗಬೇಕು. ಎಲ್ಲ ಜನಗಳೇನು ಅಂದ್ಕೊಂಡ್ಬಿಡ್ತಾರೆ, ರೋಗ್ ಟು ರಿಚಸ್ಸು, ಏನೂ ಆಗದೆ ಒಂದಾದರೆ ಅದಕ್ಕೆ ತುಂಬ ಅಪ್ರಿಸಿಯೇಷನ್ ಸಿಗುತ್ತೆ. ಬಟ್ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ದು ಒಂದು ಸಾಧಿಸ್ಬೇಕಂದ್ರೂ ತುಂಬ ಎಫರ್ಟು, ಡಿಸಿಪ್ಲಿನ್ ನಮಗೆ ಬೇಕೇ ಬೇಕಾಗುತ್ತೆ. ನೋ ಮ್ಯಾಟರ್ ವಾಟ್ ಎವರ್ ದ ಬ್ಯಾಕ್ಗ್ರೌಂಡ್ ವಿ ಹ್ಯಾವ್, ದಿನ ಎದ್ದು ನಾವೇ
ವಿ ಹ್ಯಾವ್ ಟು ಬಿ ಡಿಸಿಪ್ಲಿನ್, ವಿ ಹ್ಯಾವ್ ಟು ಅಚೀವ್ ಅವರ್ ಎಫರ್ಟ್ಸ್. ನಮ್ಮ ಎಫರ್ಟ್ಸ್ ಸರಿ ಇದ್ದಾಗ ಟುಡೇ ಯು ಸೋ ದೋ ಹರ್ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಕೃಷ್ಣಪ್ಪ ಅವರು ಎಲ್ಲರೂ ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾರೆ. ಐ ಆಲ್ಸೋ ಕಮ್ ಫ್ರಮ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಐ ಹ್ಯಾವ್ ಕಂಟೆಸ್ಟೆಡ್ BBMP ಎಲೆಕ್ಷನ್ ವೆನ್ ಐ ವಾಸ್ 20. ಅದೆಲ್ಲ ಇದ್ರೂ ಇದು ಒಂದು ಮ್ಯೂಸಿಕ್ ನಾವು ಎಜುಕೇಷನ್ ಇಂಡಸ್ಟ್ರಿಗೆ ಮಾಡಬೇಕಂದಾಗ ಟುಡೇ ವಿ ಹ್ಯಾಡ್ ಗೆಸ್ಟ್ ಫ್ರಮ್ ಆಲ್ ದ ಪಾರ್ಟೀಸ್. ಅವ್ರಿಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೆ ಬಂದು ಹೌದು ಇವ್ರ ಮಕ್ಕಳು ಏನೋ ಮಾಡ್ತಾ ಇದಾರೆ ಅನ್ನೋದಿದ್ರು ಒಂದೆ ಕೇಮ್ ಅಂಡ್ ಸಾ ದ ಎಫರ್ಟ್ ವಿ ಹ್ಯಾವ್ ಪುಟ್. ಪ್ರತಿಯೊಬ್ಬರಿಗೂ ನಾನ್ದೇನು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಇವ್ರದೇನು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮುಖ್ಯ ಆಗಲಿಲ್ಲ. ಮಕ್ಕಳಿಗೆ ಇದೊಂದು ಪ್ಲಾಟ್ಫಾರ್ಮ್ ಕೊಟ್ವಿ. ಆರ್ಟ್ ಆ್ಯಂಡ್ ಕಲ್ಚರ್ ಇನ್ ಅವರ್ ಕಂಟ್ರಿ ನಾವು ಇಂಪ್ರೂವ್ ಮಾಡಬೇಕು, ಅದೆಲ್ಲ ನಮಗೆ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ಅವರ್ ವಿಷನ್. ಸೊ ಇವಾಗ ಟುಡೇ ನಾವಿಬ್ರು ಇದ್ದೀವಿ, ನಮ್ಮ ಜೊತೆ ಇನ್ನ ತುಂಬ ಒಂದು 100 ಜನ ಕೈ ಸೇರಿಸ್ಬೇಕನ್ನೋದು ನಮ್ಮ ಉದ್ದೇಶ. ಬಿಕಾಸ್ ಆಸ್ ಅ ಲೀಡರ್ ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅಂದ್ರೆ ನಮ್ಮ ಜೊತೆ ತುಂಬ ಜನ ಇರಬೇಕು. ವಿ ಆರ್ ನಾಟ್ ಲೈಕ್ ನನ್ಗೆ ಈ ಥರ ಇದೆ ಇವ್ರಿಗೊಂದು ಬ್ಯಾಕ್ಗ್ರೌಂಡ್ ಇದೆ ಆ ಥರ ಎಲ್ಲ ವಿ ಡೋಂಟ್ ಹ್ಯಾವ್. ವಿ ವಾಂಟ್ ಟು ಎನ್ಕರೇಜ್ ಮೋರ್ ಅಂಡ್ ಮೋರ್ ವುಮೆನ್ ಹ್ಯಾವಿಂಗ್ ಸಚ್ ರಿಸೋರ್ಸಸ್ ಟು ಕಮ್ ಅಲಾಂಗ್ ವಿತ್ ಅಸ್, ಪಾರ್ಟಿಸಿಪೇಟ್ ವಿತ್ ಅಸ್. ದೇರ್ ಆರ್ ವೇರಿಯಸ್ ವೆಂಚರ್ಸ್ ಎಜುಕೇಷನ್ ಇಂಡಸ್ಟ್ರಿಯಲ್ಲಿ, ಮ್ಯೂಸಿಕ್ ಒಂದು ಆಸ್ಪೆಕ್ಟ್ ಮಾತ್ರ ಇದೆ. ನಾವೊಂದು ಫುಲ್ ಜನರೇಷನ್ ಒಂದು ಏನಂತಾರೆ ತುಂಬ ಒಂದು ಪ್ರಬುದ್ಧ ಜನರೇಷನ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಕಂಟ್ರಿಗೆ ಲಾಟ್ ಆಫ್ ನಮ್ಮ ಥರ 100 ಜನ ಬಿಸ್ನೆಸ್ ಲೀಡರ್ಸ್ ನೋಡ್ರಿ ಇವತ್ತು ನೀವು ಎಜುಕೇಷನ್ ಲೀಡರ್ಸ್ ನಮ್ಮ ಜೊತೆಗೆ ಬಂದಿದ್ರು. ಪ್ರತಿಯೊಬ್ಬರು ಏನಕ್ಕೆ ಬಂದಿದ್ರು ಅಂದರೆ ನಮ್ದೊಂದು ಇಂಟೆನ್ಷನ್ ಸರಿಯಾಗಿತ್ತು ಅಂತ. ಸೊ ಇದೊಂದು ಏನು ಪ್ಲಾಟ್ಫಾರ್ಮು ಬ್ಯಾಕ್ಗ್ರೌಂಡ್ ನಮ್ದೆಲ್ಲ ಏನೇನಿದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಯು ವಾಂಟ್ ಟು ಮೇಕ್ ಇಟ್ ರಿಯಲಿ ಹ್ಯೂಜ್. ಆ್ಯಂಡ್ ಆ ಒಂದು ಮನಸ್ಥಿತಿ ನನಗೇನಿದೆ ಇವ್ರಿಗೂ ಅದೇ ಇತ್ತು. ಸೊ ಐ ಥಿಂಕ್ ಅಲ್ಲಿಂದ ನಮ್ಮ ಜರ್ನಿ ಶುರು ಆಗಿದೆ. ವಿ ಹ್ಯಾವ್ ಲಾಟ್ ಟು ಅಚೀವ್. ಐ ಥಿಂಕ್ ವಿ ವಿಲ್ ರೀಚ್ ಸೂನ್. ಎಷ್ಟು ಪರ್ಫಾರ್ಮೆನ್ಸ್ಗಳಾಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಟೋಟಲ್ ಅಂತ? ಸೊ ಇದು ಬಂದ್ಬಿಟ್ಟು ಇಡೀ ವರ್ಷದಿಂದ ಒಂದು ಪ್ರಾಕ್ಟೀಸು. ಐ ಹ್ಯಾವ್ 1000 ಎಂಪ್ಲಾಯೀಸ್, ಎಲ್ಲರೂ ಮ್ಯೂಸಿಕ್ ಟೀಚರ್ಸು. ಮ್ಯೂಸಿಕ್ ಟೀಚರ್ಸ್ ಡೆಡಿಕೇಶನ್ ನೋಡ್ಬೇಕು ನೀವು. ಎವ್ರಿ ಡೇ ಅವ್ರ ಸ್ಕೂಲಲ್ಲಿ ಕಾಂಪಿಟೇಷನ್ ಪ್ರಿಪೇರ್ ಮಾಡಿಸ್ತಾರೆ. ಇಟ್ಸ್ ಅನ್ ಎಂಟೈರ್ ಇಯರ್ ಜರ್ನಿ. 400 ಸ್ಕೂಲ್ಸಲ್ಲಿ ನಾವು ಇದು ಒಂದು ಕಾಂಪಿಟೇಷನ್ ಮಾಡಿ ಸೌತ್ ಇಂಡಿಯಾಲ್ಲಿ 150 ಸ್ಕೂಲ್ಸ್ ಇದೆ. 150 ಸ್ಕೂಲ್ಸಲ್ಲಿ ಟಾಪ್ 12 ಟುಡೇ ಪರ್ಫಾರ್ಮ್ ಮಾಡಿದ್ದಾರೆ ಫ್ರಮ್ ಅಕ್ರಾಸ್ ಸೌತ್ ಇಂಡಿಯಾ. ದೇರ್ ಇಸ್ ಅ ಲಾಟ್ ಆಫ್ ಎಫರ್ಟ್. ಇಟ್ಸ್ ಜಸ್ಟ್ ನಾಟ್ ಮೀ, ಅ ಲಾಟ್ ಆಫ್ ಅವರ್ ಟೀಚರ್ಸ್. ಟೀಚರ್ಸ್ ಇಸ್ ನಿಮ್ಗೆ ಗೊತ್ತು, ನಮ್ಮ ಅಮ್ಮ ಸ್ಟೂಡೆಂಟ್ ನೀವು. ಸೊ ಟೀಚರ್ ಕಮ್ಯುನಿಟಿಗೆ ನಾವು ಇವತ್ತು ನಮ್ಗೆ ಆ್ಯಕ್ಚುಲಿ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಇಬ್ಬರು ಸೇರಿ ನಾವು ಒಂದು ಪ್ಲಾಟ್ಫಾರ್ಮ್ ಕೊಡಬೇಕಾಗಿದ್ದು ಟೀಚರ್ ಕಮ್ಯುನಿಟಿಗೆ. ವಿ ವಾಂಟೆಡ್ ಟು ಸೆಲೆಬ್ರೇಟ್ ದ್ಯಾಮ್. ಸೊ ಅವ್ರ ಒಂದು ಎಫರ್ಟೇ ಯು ಕ್ಯಾನ್ ಸಿ ಟುಡೇ. 100 ಪರ್ಫಾರ್ಮೆನ್ಸ್ ಆಗಿದೆ. ದೇ ಪರ್ಫಾರ್ಮ್ ಲೈಕ್ ದ ಬೆಸ್ಟ್ ಕಾನ್ಸರ್ಟ್ ಇನ್ ದ ವರ್ಲ್ಡ್. ಈ ಮಕ್ಕಳು ಯಾರಿಗೇನು ಕಮ್ಮಿ ಇದ್ದಾರೆ. ದ ಕಾನ್ಫಿಡೆನ್ಸ್ ದೇ ಹ್ಯಾವ್, ದ ಆ್ಯಟಿಟ್ಯೂಡ್ ದೇ ಹ್ಯಾವ್, ಅವ್ರ ಒಂದು ಭಾಷೆಯಲ್ಲಿ ಹಾಡಲ್ ಸ್ಪಷ್ಟತೆ ಇರ್ಬೋದು, ಇನ್ಸ್ಟ್ರೂಮೆಂಟ್ ಕಲ್ತಿರೋ ಡಿಸಿಪ್ಲಿನ್ ಇರ್ಬೋದು, ಆಲ್ ಆಫ್ ದಿಸ್ ಆ್ಯಡ್ಸ್ ಅಪ್ ದ ಕಂಪ್ಲೀಟ್ ಕ್ಯಾರೆಕ್ಟರ್ ಆಫ್ ಅ ಚೈಲ್ಡ್. ದಟ್ ಈಸ್ ವಾಟ್ ವಿ ವಾಂಟ್ ಟು ಪ್ರೊಡ್ಯೂಸ್. ಆ ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ದ ಔಟ್ಕಮ್ ವಾಟ್ ಯು ಸಾ ಟುಡೇ. ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ವಿನೀಶ್ರೆ? ದಿ ಮೇನ್ ಇಂಟೆನ್ಷನ್ ಆಫ್ ಕಂಡಕ್ಟಿಂಗ್ ದಿಸ್ ಇವೆಂಟ್ ವಾಸ್ ಟು ಮೋಟಿವೇಟ್ ಮೋರ್ ಅಂಡ್ ಮೋರ್ ಸ್ಟೂಡೆಂಟ್ಸ್. ಸಿ, ಹಂಡ್ರೆಡ್ಸ್ ಆಫ್ ಸ್ಕೂಲ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್, ಬರೀ 12 ಸೆಲೆಕ್ಟ್ ಆಗಿದ್ರು ಇವತ್ತು. ಇಟ್ಸ್ ಮೋಟಿವೇಟಿಂಗ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ ಟುವರ್ಡ್ಸ್ ಮ್ಯೂಸಿಕ್ ಎಜುಕೇಷನ್ ಆ್ಯಂಡ್ ಮೇಕಿಂಗ್ ಇಟ್ ಬಿಗ್ ಆ್ಯಂಡ್ ಆ್ಯಕ್ಚುಲಿ ಗೆಟಿಂಗ್ ಸೆಲೆಕ್ಟೆಡ್ ಫಾರ್ ದ ಕಮಿಂಗ್ ಇಯರ್ಸ್. ಸೊ ದಟ್ ವಾಸ್ ದ ಮೇನ್ ಇಂಟೆನ್ಷನ್. ಆ್ಯಂಡ್ ನಮ್ಮ ಸೊಸೈಟಿಯಲ್ಲಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಮೇಕ್ ದ ನಾಯ್ಸ್ ಆ್ಯಂಡ್ ಶೋ ಪೀಪಲ್ ವಾಟ್ ಯು ಆರ್ ಡೂಯಿಂಗ್, ದೇ ಡೋಂಟ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಇಟ್. ಸೊ ಅಟ್ ಲೀಸ್ಟ್ ಕಂಡಕ್ಟಿಂಗ್ ಇಟ್ ಇನ್ ಸಚ್ ಅ ಬಿಗ್ ಸ್ಕೇಲ್, ಸ್ಪೆಂಡಿಂಗ್ ಸೋ ಮಚ್ ಮನಿ, ಎಫರ್ಟ್ಸ್ ಆ್ಯಂಡ್ ಎವ್ರಿಥಿಂಗ್, was definitely of great value, because so many people, school leaders, everyone came and encouraged us, and at the same time encouraged the students. So it was a great platform to showcase their talent, and this would also be a lesson and a learning to many other students who saw it, that nanu, if I put the efforts, I can be there on stage and I can be one of them. And andre avaru helodu jo dikhega wahi bikega annodu. Well, neevu en heltiri finally? Finally, ಏನು ಹೇಳ್ತೀನಿ ಅಂದರೆ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್, ಟೀಮ್ ಎಫರ್ಟ್. ಐ ವಾಂಟ್ ಟು ಥ್ಯಾಂಕ್ ಈ ಮೂಮೆಂಟಲ್ಲಿ ಪ್ರತಿಯೊಬ್ಬರು ಇದಕ್ಕೋಸ್ಕರ ದುಡ್ದಿರೋ ಪ್ರತಿಯೊಬ್ಬರಿಗೂ. ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟಾರೆನ್ಸ್ ಟೀಮ್, ಎಂಟೈರ್ ಸಿ ಇನ್ಸ್ಟಿಟ್ಯೂಷನ್ ಟೀಮ್, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ಸ್, ಟೀಚರ್ಸ್, ಎಲ್ಲ ಹೆಲ್ಪ್ಸ್, ಎವ್ರಿಬಡಿ. ವಿ ವಾಂಟ್ ಟು ಥ್ಯಾಂಕ್ ದೆಮ್. ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್. ವಿ ವಾಂಟ್ ಟು ಗೆಟ್ ಅ ಲಾಟ್ ಆಫ್ ರಿಫಾರ್ಮ್ಸ್ ಇನ್ ದ ಎಜುಕೇಷನ್ ಸೆಕ್ಟರ್. ದಿಸ್ ಈಸ್ ಜಸ್ಟ್ ದ ಫಸ್ಟ್ ಸ್ಟೆಪ್. ಐ ಹೋಪ್ we will all join hands to make our country proud by getting good education reforms.
ಅದಕ್ಕೊಂದು ಏನಂತೀವಿ ಒಂದು ನಾಂದಿ ಹಾಡಿದ್ವಿ ಇವತ್ತಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಇಬ್ಬರಿಗೂ. ವೆಲ್ ವೀಕ್ಷಕರೇ, ನೋಡಿ ಇಲ್ಲೊಂದಷ್ಟು ಫೋಟೋಗಳಿದೆ. ಎಸ್ ಎಂ ಕೃಷ್ಣ ಅವರು ಮತ್ತು ಎ ಕೃಷ್ಣಪ್ಪ ಅವರು ನಿಂತಿರುವಂತಹ ಫೋಟೋ, ಆಮೇಲೆ ಅಲ್ಲೊಂದು ಯೆಲ್ಲೋ ಕಲರ್ ಸ್ಯಾರಿನಲ್ಲಿ ಕಾಣಿಸ್ತಾ ಇದಾರಲ್ಲ ಪೂರ್ಣಿಮಾ ಶ್ರೀನಿವಾಸ್ ಅವರು, ತುಂಬ ಹಳೆಯ ಫೋಟೋ ಅಂತ ಅನ್ಸುತ್ತೆ ಅದು. ಆಮೇಲೆ ಅದರ ಮೇಲೆ ಒಂದು ಎಸ್ ಎಂ ಕೃಷ್ಣ ಅವರ ಫೋಟೋ ಇದೆ. ಇದೆಲ್ಲವೂ ಕೂಡ ಒಂಥರ ಮೆಮೊರಬಲ್. ಎಲ್ರಿಗೂ ಕೂಡ ಈ ಥರದ ಅವಕಾಶ ಸಿಗ್ಲಿಕ್ಕಿಲ್ಲ, ಮೇ ಬಿ ಕವರ್ ಮಾಡಲಿಕ್ಕೆಲ್ಲ. ಇದು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಎಕ್ಸ್ಪ್ಲೋರ್ ಮಾಡುವಂಥದ್ದು. ನೋಡ್ತಾ ಇರಿ ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಬೆಂಗಳೂರಿನಿಂದ, ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆ ಪಿ ಜೊತೆ.